ಎಲ್ಲಾ ಸಮೃದ್ಧಿ ಮತ್ತು ಭ್ರಷ್ಟಾಚಾರದ ವಿರುದ್ಧ ಒಂದು ಸಂಘಟಾತ್ಮಕವಾಗಿ ಹೋರಾಟ ಮಾಡಿದಂತಹ ಈ ನಾಳೆ ಕನ್ನಡ ರಾಜ್ಯೋತ್ಸವ 67ನೇ ರಾಜ್ಯೋತ್ಸವ ದಿನದಂದು ತುಮಕೂರು ಮಾಧ್ಯಮ ಕೂಡ ಒಂದು ವರ್ಷ ತುಂಬಿದೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮನೆ ಮಾತಾಗಿ ಹಿರಿಯೂರಿನ ಸುಮಾರು ಪ್ರತಿ ದಿನಕ್ಕೊಂದು ವರದಿಯಂತೆ 365 ವರದಿಗಳನ್ನು ಬಿತ್ತರಿಸಿದಂಥ ಮತ್ತು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕೆಲಸ ಮಾಡಿದಂಥ ತುಮಕೂರು ಈ ಒಂದು ನ್ಯೂಸ್ ಚಾನೆಲ್ಗೆ ನಾವು ಶುಭಾಶಯಗಳನ್ನು ಕೋರ್ತಾ ಹೀಗೆ ಸುಮಾರು ವರ್ಷಗಳ ಕಾಲ ಭ್ರಷ್ಟರ ವಿರುದ್ಧ ಮತ್ತು ಸಾಮಾಜಿಕದ ಕಳಕಳಿಯ ಪರವಾಗಿ ಮತ್ತು ನಾಡು ನುಡಿ ಜಲಗಳ ಪರವಾಗಿ ಇದೇ ರೀತಿ ಹೋರಾಟ ಮುಂದುವರಿಸಲಿ, ಈ ಮಾಧ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸ್ಥಾಪನೆಯಾಗಲಿ. ಈ ಒಂದು ಸುಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ತುಮಕೂರು ವರದಿಯನ್ನು ನಾವು ಪ್ರತಿದಿನ ನಿತ್ಯ ನೋಡುವಂತಹ ಒಂದು ಸುದೈವ ಈ ವಾಹಿನಿಯಿಂದ ಬಂದಿದೆ. ನಾವು ಕೂಡ ಹಿರಿಯೂರು ತಾಲೂಕಿನ ಜನತೆ ಪರವಾಗಿ ನಾವು ಒಂದು ಕೃತಜ್ಞತೆನ ತುಮಕೂರು ಜಿಲ್ಲಾ ಏನು ತುಮಕೂರು ವಾಸಿಗೆ ಅರ್ಪಿಸ್ತಾ ಇದ್ದೀವಿ. ನಾಡು ನುಡಿ ಜಲ ಪರವಾಗಿ ಹಿರಿಯೂರು ತಾಲೂಕಿನ ಎಲ್ಲ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಶುಭ ಕೋರುತ್ತಾ ಕ್ಷೇತ್ರದಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ರೆಡಿಯಾಗಿದ್ದಾವೆ. ನಾವು ಕೂಡ ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವನ ಅತ್ಯುತ್ತಮವಾಗಿ ಕನ್ನಡ ಬಾರಿಸು ಹಿಂಬಿಮವ ಅಂಬುವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋಣ ಅಂತಂದೇಳಿ ಎಲ್ಲರಿಗೂ ತಿಳಿಸುತ್ತಾ ನಾನು ಮತ್ತೊಮ್ಮೆ ಈ ವಾಹಿನಿಗೆ ತುಮಕೂರು ವಾಹಿನಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ.